ಇನ್ನೊಬ್ಬರಿಂದ ಕಿತ್ತುಕೊಂಡು ಮತ್ತೊಬ್ಬರಿಗೆ ಮೀಸಲಾತಿ ನೀಡಿ ಸರ್ಕಾರ ಮುಖ್ಯವಾಗಿ ಮುಸ್ಲಿಂ ಸಮುದಾಯದ ಜೊತೆಗೆ ಎಲ್ಲ ವರ್ಗದವರಿಗೂ ಅನ್ಯಾಯ ಮಾಡಿದೆ ಸರ್ಕಾರದ ಈ ಮೀಸಲಾತಿಯ ನಿರ್ಣಯವನ್ನು ನಾವು ಖಂಡಿಸುತ್ತೇವೆ ಕೂಡಲೇ ಈ ನಿರ್ಣಯವನ್ನು ಹಿಂಪಡೆಯಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ಎಂದು ತಂಜುಮನ್ ಮುಸ್ಲಿಂ ಕಮಿಟಿಯ ಸದಸ್ಯ ಜಹೀರುದ್ದೀನ್ ಗೌಸ್ ಸೇರಿದಂತೆ ಮುಸ್ಲಿಂ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಅವರಿಂದು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಬಿಜೆಪಿಯ ಬೊಮ್ಮಾಯಿ ಸರ್ಕಾರ ತಮ್ಮ ಆಡಳಿತಾವಧಿಯ ಕೊನೆಯ ಗಳಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿದ್ದ ಶೇ4%ರಷ್ಟು ಮೀಸಲಾತಿಯನ್ನು ರದ್ದುಗೊಳಿಸಿ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಲ್ಲದೆ ಮುಸ್ಲಿಂ ಸಮುದಾಯವನ್ನು ಅಸ್ಥಿರಗೊಳಿಸುವ ಆ ಮೂಲಕ ಬಿಜೆಪಿಯ ಅಜೆಂಡಾವನ್ನು ಜಾರಿಗೊಳಿಸುವ ಪ್ರಯತ್ನ ಮಾಡಿದೆ ಯಾವುದೇ ಚರ್ಚೆ ಸಮಾಲೋಚನೆ ಇಲ್ಲದೆ ಏಕಪಕ್ಷೀಯವಾಗಿ 2B ಮೀಸಲಾತಿಯನ್ನು ತೆಗೆದುಹಾಕಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದೆ ನಮ್ಮ ಶಿಕ್ಷಣ ಮತ್ತು ಉದ್ಯೋಗದಲ್ಲಿನ ಮೀಸಲಾತಿ ಹಕ್ಕನ್ನು ಕಸಿದುಕೊಳ್ಳುವ ಮುಸ್ಲಿಂ ಸಮುದಾಯವನ್ನು ವಂಚಿತರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಇದು ಸಮಾಜದಲ್ಲಿ ಪರಸ್ಪರ ವೈಷಮ್ಯ ಹಾಗೂ ಕೋಮುದ್ವೇಷ ಬಿತ್ತುವ ನಿರ್ಧಾರವಾಗಿದೆ ನ್ಯಾಯಮೂರ್ತಿ ರಾಜೇಂದ್ರ ಸಾಚಾರ ವರದಿ ಮಿಲ್ಲರ್ ಸಮಿತಿ ವರದಿ ನಾಗನಗೌಡ ಸಮಿತಿ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿಗಳು ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿಯ ಮಹತ್ವವನ್ನು ಪ್ರತಿಪಾದಿಸಿವೆ ಆದರೂ ಕೂಡ ಬಿಜೆಪಿಯ ಸರ್ಕಾರ ತಮ್ಮ ರಾಜಕೀಯ ಲಾಭಕ್ಕಾಗಿ ಇನ್ನೊಬ್ಬರ ಹಕ್ಕುಗಳನ್ನು ಕಿತ್ತುಕೊಂಡು ಅನ್ಯಾಯ ಮಾಡಿದೆ ಎಂದು ಕಿಡಿಕಾರಿದರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುನ್ನೆಲೆಗೆ ಈ ಸಮುದಾಯ ಬರಬೇಕು ಹಾಗೂ ಇನ್ನಿತರ ಸಮುದಾಯಗಳಿಗೂ ಈ ನಮ್ಮ ಸಮುದಾಯ ಜೊತೆಗೆ ಇನ್ನಿತರ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡಬೇಕೆಂದು ಕೇಳುತ್ತಿದ್ದಾರೆ ಅವರಿಗೆ ಕೊಡಬಹುದು ನಮಗೂ ಕೊಡಬಹುದು ಯಾಕಂದ್ರೆ ಇಂತಹ ಕ್ರಮ ಸರ್ಕಾರ ಇನ್ನೊಬ್ಬರಿಗೆ ನೋವು ಮಾಡುವಂತ ಕೆಲಸ ಇನ್ನೊಂದು ಸಂವಿಧಾನ ಒಂದೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಒಂದೊಂದು ಸಂವಿಧಾನಕ್ಕೆ ನಿರ್ದಿಷ್ಟವಾಗಿ ಅಂತ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇಂತಹ ಮೀಸಲಾತಿಯನ್ನು ತಗೊಂಡು ಇನ್ನೊಂದು ಸಮುದಾಯಕ್ಕೆ ನೀಡುತ್ತಿರುವುದು ಇದು ರಾಜ್ಯದಲ್ಲಿ ಇಂತಹ ದ್ವೇಷ ಭಾವನೆ ಇಂತಹ ಬಹುಭಾವನೆಯನ್ನು ಮಾಡಿರುವುದು ಬಹಳ ಖಂಡನೀಯ ಇದು ನಾವು ವಿರೋಧ ಮಾಡುತ್ತೇವೆ ಹಾಗೂ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ ಇದನ್ನು ಕೈಬಿಡಬೇಕು ಮತ್ತೆ ಈ ಮೀಸಲಾತಿಯನ್ನು ಮುಂದುವರಿಸಬೇಕೆಂದು ನಾವು ಸಮಸ್ತ ಮುಸ್ಲಿಂ ಬಾಂಧವರು ಮುಸ್ಲಿಂ ಕಮಿಟಿ ಪರವಾಗಿ ನಾವು ಸರ್ಕಾರಕ್ಕೆ ನಾವು ಕೇಳಿದ್ದೇವೆ ಈ ವೇಳೆ ಮುಸ್ಲಿಂ ಸಮುದಾಯದ ಮುಖಂಡರಾದ ಖಾದರ್ ಬಾಷಾ ಸೈಯದ್ ಮುಫ್ತಿ ಸಾಬ್ ಇಕ್ಬಾಲ್ ಅವಲ್ದಾರ್ ಬಾಬಾ ಖಾಜಿ ಅಹಮದ್ ಚಾವೂಸ್ ಮೊಹಮ್ಮದ್ ರಫಿ ಇಕ್ಬಾಲ್ ಸಾಬ್ ಯೂನುಸ್ ಜಾಫರ್ ಹುಸೇನ್ ಸೇರಿದಂತೆ ಅನೇಕರಿದ್ದರು